ಹಾಯ್ ಎಲ್ರು, ನಮಸ್ಕಾರ. ನೀವು ನೋಡ್ತಿದ್ರೆ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಯೂಟ್ಯೂಬ್ ಕಡೆಯಿಂದ ಬಂದಿರೋದೊಂದು ಹೊಸ ಒಂದು ಅಪ್ಡೇಷನ್. ಓಕೆ, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಅಲ್ಲ, ನೋಡ್ತಾ ಇರುವಂತಹ ವೀಕ್ಷಕರಿಗೆ ಕೂಡ ಈ ಒಂದು ವಿಡಿಯೋ, ಈ ಒಂದು ಏನು ಅಪ್ಡೇಷನ್ ಅಪ್ಲೈ ಆಗುತ್ತೆ. ಓಕೆ, ಸೊ ಅದು ಯಾವ್ದ್ರಲ್ಲಿ ಅಪ್ಲೈ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಟಾಗಿ ಡೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೋಣೆವರೆಗೂ ನೋಡಿ, ಆಯ್ತಾ? ಸೊ ಇವತ್ತಿನ ವಿಡಿಯೋನ ನಾವು ಶುರು ಮಾಡುವ, ಅದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೆಳಗಡೆ ಕಾಣಿಸಿರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ಇದೇ ರೀತಿ ನಾವು ಮುಂದೆ ಏನೇ ಒಂದು ವಿಡಿಯೋ ಆಗಿದ್ರು ಕೂಡ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಓಕೆ ಗೈಸ್, ಸೊ ಇದು ಯಾವ ರೀತಿಯಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಂದು ಯೂಟ್ಯೂಬರ್ಸ್ಗಳಿಗೆ ಅಪ್ಲೈ ಆಗುತ್ತೆ, ಅದೇ ರೀತಿಯಲ್ಲಿ ನೋಡ್ತಾ ಇರೋ ವೀಕ್ಷಕರುಗಳು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಆಯ್ತಾ? ಸೊ ಒಂದು ಆಂಡ್ರಾಯ್ಡ್ ಫೋನ್ ಉಪಯೋಗಿಸುವ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಯಾವ ರೀತಿ ಅಪ್ಲೈ ಆಗುತ್ತೆ ನೋಡಿದ್ರೆ, ಒಂದು ಫೋನನ್ನು ನಮಗೆ ಓಪನ್ ಮಾಡಬೇಕಂದ್ರೆ ನಮಗೆ ಇಮೇಲ್ ಐ ಡಿ ಎಲ್ಲ ಕೇಳುತ್ತೆ ಅಲ್ವಾ? ಪ್ಲೇ ಸ್ಟೋರ್ ಓಪನ್ ಮಾಡಬೇಕಂದ್ರೆ ಇಮೇಲ್ ಐ ಡಿ ಕೇಳುತ್ತೆ ಸ್ಟಾರ್ಟಿಂಗ್ನಲ್ಲೆಲ್ಲ. ಓಕೆ, ಸೊ ಆಮೇಲೆ ಇಮೇಲ್ ಐ ಡಿ ಮುಖಾಂತರ ನಾವು ಸೈನ್ ಅಪ್ ಎಲ್ಲ ಆಗಿದ ನಂತರವೇ ನಮಗೆ ಏನಾದರೂ ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡ್ಬೋದು ಅಷ್ಟೇ, ವಾಟ್ಸಪ್ಪ, ಫೇಸ್ಬುಕ್, ಏನು ಬೇಕಾದ್ರೂ ಮಾಡ್ಬೋದು. ಇಮೇಲ್ ಐ ಡಿ ಇಲ್ಲಾಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಅಲ್ವಾ? ಸೊ ಅದಕ್ಕೋಸ್ಕರ ಒಂದು ವರ್ಷದಿಂದ ಯಾರೆಲ್ಲ ಆ್ಯಕ್ಟಿವ್ ಆಗದೇ ಇರುವಂತಹ ಇಮೇಲ್ ಐ ಡಿಯನ್ನು ಇಟ್ಟುಕೊಂಡಿದ್ದೀರಾ, ಅದು ಏನು ಡಿಸೆಂಬರ್ 1ರಿಂದ ಡಿಲೀಟ್ ಆಗುತ್ತೆ. ಸೊ ಯಾವೊಂದು ಕಾರಣಕ್ಕೆ ಡಿಲೀಟ್ ಆಗುತ್ತೆ ಅಂತ ಹೇಳೋದಾದರೆ, ಏನು ನೀವು ಯಾವುದೇ ಒಂದು ಏನು ಡೌನ್ಲೋಡ್ ಮಾಡಿಲ್ಲ, ಏನು ಬ್ರೌಸ್ ಮಾಡಿಲ್ಲ ಅದರ ಮುಖಾಂತರ, ಆ ಒಂದು ಇಮೇಲ್ ಐ ಡಿ ಮುಖಾಂತರ ಏನು ಬ್ರೌಸ್ ಮಾಡಿಲ್ಲ ಅಂತ ಹೇಳಿದರೆ, ಏನು ಕೆಲವೊಂದಷ್ಟು ಗೂಗಲ್ನ ಫೋಟೋಸ್ಗಳಾಗಿರ್ಬೋದು, ಮತ್ತು ಏನಾದರೂ ಗೂಗಲ್ಗೆ ಸಂಬಂಧಪಟ್ಟಿರೋ ಏನು ಕೆಲಸ ನೀವು ಮಾಡದಿದ್ರೆ, ಆಯಿತಾ? ಗೂಗಲ್ ಡ್ರೈವ್ ಓಪನ್ ಮಾಡಲಿಲ್ಲ, ಅಥವಾ ಬೇರೆ ಏನಾದರೂ ವೆಬ್ಸೈಟ್ಗಳನ್ನು ನೀವು ಓಪನ್ ಮಾಡಿಲ್ಲ, ಯೂಟ್ಯೂಬು ನೋಡಿಲ್ಲ, ಅದೇ ರೀತಿಯಲ್ಲಿ ಏನೇನು ಇಂಥದೆಲ್ಲ ಮಾಡದೆ ಹೋಗಿತ್ತು ಅಂತಾದರೆ, ಅಂಥದ್ದೆಲ್ಲ ಕೂಡ ಏನಾಗ್ತದೆ, ಈಗ ಇಮೇಲ್ ಐ ಡಿ ಡಿಲೀಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಆ್ಯಕ್ಟಿವ್ ಆಗದಿದ್ದರೆ, ಅವ್ನು ಇಮೇಲ್ ಐ ಡಿ ಮುಖಾಂತರ ಆ್ಯಕ್ಟಿವ್ ಆಗದೆ ಹೋಗಿದ್ರೆ, ಅವ್ನು ಇಮೇಲ್ ಐ ಡಿ ಡಿಸೆಂಬರ್ 1ರಿಂದ ಡಿಲೀಟ್ ಆಗುತ್ತೆ. ಓಕೆ, ಇದು ಮತ್ತು ಯೂಟ್ಯೂಬರ್ಸ್ಗಳು ಯಾವ ರೀತಿ ಅಪ್ಲೈ ಆಗುತ್ತೆ ಹೇಳಿದ್ರೆ, ಈಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಒಂದು ವರ್ಷದಿಂದ ಏನು ಅದು ಇಮೇಲ್ ಐ ಡಿ ಮುಖಾಂತರ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬರ್ ಅಕೌಂಟು ಕೂಡ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಒಂದು ವರ್ಷದಿಂದ ಆ ಒಂದು ವ್ಯಕ್ತಿ ಇಮೇಲ್ ಐ ಡಿಯನ್ನು ಏನು ಯಾವುದೇ ರೀತಿ ಓಪನೇ ಮಾಡಿಲ್ಲ ಅಂತ ಹೇಳಿದ್ರೆ, ಆ ಒಂದು ಇಮೇಲ್ ಐ ಡಿ ಡಿಲೀಟ್ ಆಗುತ್ತೆ. ಇಮೇಲ್ ಐ ಡಿ ಡಿಲೀಟ್ ಆಗುವಾಗ ಸಬ್ಸ್ಕ್ರೈಬರ್ ಅಕೌಂಟು ಕೂಡ ಕಡಿಮೆ ಆಗುತ್ತೆ. ಓಕೆ, ಈಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ತುಂಬ ಅಷ್ಟು 6,000 7,000 ಎಲ್ಲ ನಾವು ನೋಡಿರ್ಬೋದು ಅಲ್ವಾ? ಅದೆಲ್ಲ ಎರಡೂ ಕೂಡ ಈಗ ಆ್ಯಕ್ಟಿವ್ ಆಗಬೇಕು ಅಂತ ಏನಿಲ್ಲ. ಈಗ ಕೆಲವೊಂದಷ್ಟು ಜನ ಹೊಸ ಫೋನ್ ತೆಗಿವಾಗ ಆ ಒಂದು ಹೊಸ ಫೋನಲ್ಲಿ ಬೇರೆಯೇ ಇಮೇಲ್ ಐ ಡಿ ಇರುತ್ತೆ, ಆಯಿತಾ? ಅದೇ ರೀತಿಯೇ ತುಂಬ ಜನರು ಇದೇ ರೀತಿ ಮಾಡಿರ್ಬೋದು, ಹೊಸ ಹೊಸ ಫೋನ್ ತೆಗಿಬೇಕಾದ್ರೆ ಹೊಸ ಹೊಸ ಇಮೇಲ್ ಐ ಡಿ. ಓಕೆ, ಮತ್ತು ಆ ಒಂದು ಇಮೇಲ್ ಐ ಡಿ ಮುಖಾಂತರ ಓಪನೇ ಮಾಡಲಿಕ್ಕಿಲ್ಲ, ಅಂತಹ ಇಮೇಲ್ ಐ ಡಿಗಳು ತುಂಬ ತುಂಬ ಇರ್ಬೋದು, ಆಯಿತಾ? ಅಂತಹ ಇಮೇಲ್ ಐ ಡಿಗಳನ್ನು ಡಿಸೆಂಬರ್ 1ರಿಂದ ಯೂಟ್ಯೂಬ್ನವರು ಈ ಒಂದು ಅಪ್ಡೇಷನ್ ಮುಖಾಂತರ ಇಮೇಲ್ ಐ ಡಿಯನ್ನು ಏನು ರಿಮೂವ್ ಮಾಡ್ತಾರೆ, ಆಯಿತಾ? ಆವಾಗ ಏನಾಗ್ತೈತೆ, ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಅಕೌಂಟು ಕೂಡ ಕಡಿಮೆ ಆಗುತ್ತೆ. ಓಕೆ, ಮತ್ತು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಆಯಿತಾ? ನೋಡುವ ವೀಕ್ಷಕರಿಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಹೇಳಿದ್ರೆ, ಆ್ಯಕ್ಟಿವ್ ಆಗದೆ ಹೋದರೆ. ಓಕೆ, ಈಗ ನೋಡ್ತಿರುವ ವೀಕ್ಷಕರಿಗೆ ಹಾಗೇ ತುಂಬ ಇಮೇಲ್ ಐ ಡಿಗಳು ಇರ್ಬೋದು ಕೆಲವೊಂದ್ಸಲ, ಆಯಿತಾ? ಆ್ಯಕ್ಟಿವ್ ಆಗದೆ ಹೋಗಿರುವಂಥ ಇಮೇಲ್ ಐ ಡಿ ಇತ್ತು ಅಂತ, ಆದರೆ ದಯವಿಟ್ಟು ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ. ಗೂಗಲ್ ಡ್ರೈವ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಏನು ಗೂಗಲ್ಗೆ ಸಂಬಂಧ ಏನಾದರೂ ಒಂದು ಡೌನ್ಲೋಡ್ ಮಾಡುವುದಾಗಿರ್ಬೋದು, ಯೂಟ್ಯೂಬ್ ನೋಡೋದಾಗಿರ್ಬೋದು, ಮ್ಯೂಸಿಕ್ಗಳನ್ನು ಕೇಳೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದರೆ ಏನೂ ಆಗಲಿಕ್ಕಿಲ್ಲ. ಉಪಯೋಗಿಸ್ತಾನೇ ಹೋದರೆ ಅದು ಇಮೇಲ್ ಐ ಡಿ ಡಿಲೀಟ್ ಆಗಿ ಹೋಗುತ್ತೆ, ರಿಮೂವ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಇವರೆಲ್ಲ ಇಮೇಲ್ ಐ ಡಿಗಳನ್ನು ಎಷ್ಟೊಂದು ಇಟ್ಕೊಂಡಿರ್ತೀರಾ ಅದನ್ನೆಲ್ಲವೂ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಓಕೆ, ಸೊ ಇದು ಇವತ್ತಿನ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ವಿಡಿಯೋ, ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಸಿಗೋಣ ಒಂದು ಹೇಳ್ರಿ ಕೂಡ, ಬಾಯ್.